ಹಲೋ ಎಲ್ಲರಿಗೂ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು ನಮಗೆ ಮಾತ್ರ ಸೌರಯುಗಾದಿ ಏಪ್ರಿಲ್ ಹದಿನೈದನೇ ತಾರೀಕು ಹದಿನಾಲ್ಕು ಹದಿನೈದನೇ ತಾರೀಕು ಬರ್ತದೆ ಈಗ ನಿಮಗೆ ಚಾಂದ್ರಮಾನ ಯುಗಾದಿ ಭವಿಷ್ಯವನ್ನು ಸಿಂಹರಾಶಿಯವರಿಗೆ ಹೇಳ್ತೇನೆ ಮಾರ್ಚ್ ಇಪ್ಪತ್ತೈದು ಅಂದರೆ ಇವತ್ತೇ ಆರು ಗಂಟೆ ಇಪ್ಪತ್ತೈದು ನಿಮಿಷ ಸೂರ್ಯೋದಯದ ಹೊತ್ತಿಗೆ ಬೆಂಗಳೂರಿನ ಆಯನಾಂಶದಲ್ಲಿ ಎಪ್ಪತ್ತೇಳು ಡಿಗ್ರಿ ಮೂವತ್ತೈದು ನಿಮಿಷ ಹನ್ನೆರಡು ಡಿಗ್ರಿ ನಾರ್ತ್ ಐವತ್ತೊಂಬತ್ತು ನಿಮಿಷಕ್ಕೆ ತೆಗೆದುಕೊಂಡಂಥ ಜಗನ್ನಾಥ ಹೋರಾದಲ್ಲಿ ಈ ರೀತಿ ಬರ್ತದೆ ಇವತ್ತಿನ ವಾರ ಬುಧವಾರ ಬುಧ ಅದಕ್ಕೆ ಅಧಿಪತಿ ಶುಕ್ಲ ಪ್ರತಿಪ ಅಂದರೆ ಶುಕ್ಲಪಕ್ಷದ ಪಾಡ್ಯತಿಥಿ ಸೂರ್ಯಾಧಿಪತಿ ರೇವತಿ ನಕ್ಷತ್ರ ಬುಧಾಧಿಪತಿ ಬುಧ ಹೋರಾಧಿಪತಿ ಬ್ರಹ್ಮ ಯೋಗ ಮಂಗಲಾಧಿಪತಿ ಭಾವಕರ್ಣ ಅಧಿಪತಿ ಅಂದರೆ ಬುಧ ಮತ್ತು ಸೂರ್ಯ ಭಾಳ ಪ್ರಾಮುಖ್ಯರು ಅಂತ ಆಯಿತು ಲಗ್ನ ಮೀನ ಲಗ್ನ ಹನ್ನೊಂದು ಡಿಗ್ರಿ ಮೂರು ನಿಮಿಷ ಉತ್ತರಾಷಾಢ ಉತ್ತರಾಭಾದ್ರ ಮೂರನೇ ಪಾದ ಸೂರ್ಯ ಹತ್ತು ಡಿಗ್ರಿ ನಲವತ್ತ್ಮೂರು ನಿಮಿಷ ಮೀನರಾಶಿ ಉತ್ತರಾಭಾದ್ರ ಮೂರನೇ ಪಾದ ಚಂದ್ರ ರೇವತಿ ನಕ್ಷತ್ರ ಹದಿನೇಳು ಡಿಗ್ರಿ ನಲವತ್ತ್ಮೂರು ನಿಮಿಷ ಮೀನರಾಶಿ ಮಂಗಲ್ ಒಂದು ಡಿಗ್ರಿ ಐವತ್ತೆರಡು ನಿಮಿಷ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಬುಧ ಹನ್ನೆರಡು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಶತವಿಷ ನಕ್ಷತ್ರ ಎರಡನೇ ಪಾದ ಗುರು ಆತ್ಮಕಾರಕ ಇಪ್ಪತ್ತೊಂಬತ್ತು ಡಿಗ್ರಿ ಇಪ್ಪತ್ತೊಂದು ನಿಮಿಷ ಧನುರ್ ರಾಶಿ ಉತ್ತರಷಾಢ ಒಂದೇ ಪಾದ ಶುಕ್ರ ಇಪ್ಪತ್ತಾರು ಡಿಗ್ರಿ ನಲವತ್ತ್ಮೂರು ನಿಮಿಷ ಮೇಷ ಕೃತಿಕ ಒಂದೇ ಪಾದ ಶನಿ ಆರು ಡಿಗ್ರಿ ಐದು ನಿಮಿಷ ಮಕರ ರಾಶಿ ಉತ್ತರಷಾಢ ಒಂದೇ ಪಾದ ರಾಹು ಒಂಬತ್ತು ಡಿಗ್ರಿ ನಲವತ್ತು ನಿಮಿಷ ಮಿಥುನ ಅರ್ಧ ನಕ್ಷತ್ರ ಒಂದೇ ಪಾದ ಕೇತು ಒಂಬತ್ತು ಡಿಗ್ರಿ ನಲವತ್ತು ನಿಮಿಷ ಮೂಲ ನಕ್ಷತ್ರ ಮೂರನೇ ಪಾದ ಮಾಂದಿ ಐದು ಡಿಗ್ರಿ ಮೂರು ನಿಮಿಷ ಮೃಗಶಿರ ನಕ್ಷತ್ರ ನಾಲ್ಕನೇ ಪಾದ ಮಿಥುನ ರಾಶಿ ಗುಳಿಕ ವೃಷಭ ರಾಶಿ ಇಪ್ಪತ್ನಾಲ್ಕು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಮೃಗಶಿರ ನಕ್ಷತ್ರ ಒಂದೇ ಪಾದ ಹಾಗಾದರೆ ಕುಂಡಲಿ ಹೇಗೆ ಇರುತ್ತೆ ಅಂದರೆ ನೋಡಿ ಮೀನಲಗ್ನ ಮೀನಲಗ್ನದಲ್ಲಿ ಸೂರ್ಯ ಮತ್ತು ಚಂದ್ರ ಶುಕ್ರ ಮೇಷದಲ್ಲಿ ರಾಹು ಹುಚ್ಚನಾಗಿ ಮಿಥುನದಲ್ಲಿ ಆಮೇಲೆ ಕೇತು ಹುಚ್ಚನಾಗಿ ಧನೂರಲ್ಲಿ ಮೂಲ ನಕ್ಷತ್ರ ಒಂದನೇ ಪಾದ ಬೃಹಸ್ಪತಿ ಸೇರಿದ್ದಾನೆ ಬೃಹಸ್ಪತಿ ಮಾರ್ಚ್ ಮೂವತ್ತನೇ ತಾರೀಕಿನಂದು ಮಕರಕ್ಕೆ ಬರ್ತಾನೆ ಮಕರದಲ್ಲಿ ಬೃಹಸ್ಪತಿ ನೀಚನಾಗಿದ್ದರೂ ಕೂಡ ನಾದ ಸೂರ್ಯ ಮಕರ ಮಂಗಲ್ನಿಂದ ನೀಚಭಂಗ ರಾಜಯೋಗವನ್ನು ಉಂಟು ಮಾಡಿದೆ ಶನಿಯು ತನ್ನ ರಾಶಿಯಾದ ಮಕರವನ್ನೇ ಸೇರಿಕೊಂಡಿದ್ದಾನೆ ಎರಡು ವರ್ಷ ಎಂಟು ತಿಂಗಳು ಅಲ್ಲೇ ಇರ್ತಾನೆ ಬುಧ ಶತವಿಷ ನಕ್ಷತ್ರ ಪಾದದಲ್ಲಿದ್ದು ಕುಂಭರಾಶಿಯಲ್ಲಿ ಇದ್ದಾನೆ ಹಾಗಾದರೆ ಯುಗಾದಿಯ ಫಲವು ಏನೆಂದರೆ ರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಏಪ್ರಿಲ್ ಹದಿನಾಲ್ಕು ಹದಿನಾಲ್ಕನೇ ತಾರೀಕಿನಂದು ಮನೆಯಲ್ಲೇ ಇರಿ ಯಾವ ಒಂದು ಫಲಗಳು ನಿಮಗೆ ಲಗಾವ್ ಇಲ್ಲ ಅಂತ ಹೇಳಬಹುದು ಯಾಕಂದರೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೋ ಕೋಯಿ ರೋಡಿಗೆ ಜಾನಕ ನಹಿ ಕೋಯಿ ಕೋ ರೋ ಆಯಿತಾ ಸೊ ಈಗ ಸಿಂಹರಾಶಿಯವರಿಗೆ ಭವಿಷ್ಯವನ್ನು ಹೇಳುವುದಾದ್ರೆ ಸಿಂಹರಾಶಿಗೆ ಪಂಚಮದಲ್ಲಿ ಗುರು ಮತ್ತು ಕೇತು ಭಾಳ ಒಳ್ಳೆಯದು ಪಂಚಮದಲ್ಲಿ ಅಂದರೆ ಕುರ್ಸಿ ಕುರ್ಸಿಕ ಘರ್ ಅಂದರೆ ಜ್ಞಾಪಕ ಜ್ಞಾಪಕಕಾರಕ ಇದ್ದು ಹೈಯರ್ ಎಜುಕೇಷನ್ ಭಾಳ ಚೆನ್ನಾಗಿ ಆಗ್ತದೆ ಅಂತೇಳಿ ಹೇಳ್ತೇವೆ ಆಮೇಲೆ ಅಧಿಪತಿ ಯಾವುದು ಧನಾಧಿಪತಿ ಬುಧ ಸಪ್ತಮದಲ್ಲಿದ್ದಾನೆ ಸಪ್ತಮದಲ್ಲಿ ಇರುವುದರಿಂದ ಒಳ್ಳೆಯ ಧನ ಬಿಸ್ನೆಸ್ನಲ್ಲಿ ಸಿಗ್ತದೆ ಹಾಗೆ ಸಿಂಹರಾಶಿಗೆ ಲಾಭಾಧಿಪತಿ ಕೂಡ ಬುಧನೇ ಆಗ್ತಾನೆ ಬುಧನು ನಿಮಗೆ ಧನ ಮತ್ತು ಲಾಭವನ್ನು ಕೊಡ್ತಾ ಇರ್ತಾನೆ ಶನಿ ಮಂಗಲ್ ಗುರುವನ್ನು ತೆಗೆದುಕೊಳ್ಬೋದು ಆಯಿತಾ ಗುರು ಯಾರಿಗೆ ಜ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಯೋಗಕಾರಕ ಗುರು ಸಾ ಆರನೇ ಮನೆಯಲ್ಲಿ ಇರ್ತಾನೆ ಆರನೇ ಮನೆಯಲ್ಲಿ ಶನಿ ಮತ್ತು ಮಂಗಲು ಕೂಡ ಇದ್ದಾರೆ ಶನಿ ಇರಿಂದ ಶತ್ರುನಾಶ ಸಾಲ ಇರುವುದಿಲ್ಲ ಅಂತೇಳಿ ಹೇಳ್ತೇವೆ ಮಂಗಲ್ ಆರನೇ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾನೆ ಉಷ್ಣ ಪ್ರಕೃತಿಯ ಒಂದು ಶನಿ ಕೋಲ್ಡ್ ಪ್ರಾಯಂಟ್ ಆದರೂ ಕೂಡ ಮಂಗಲ್ ಉಚ್ಛ ಉಚ್ಛನಾದ ಕಾರಣ ಮಂಗಲ್ ಹೀಟ್ ಅದರಿಂದ ಹೀಟ್ ಸಂಬಂಧಿತ ಕೆಲವು ಕಾಯಿಲೆಗಳು ಬರುವಂಥ ಸಾಧ್ಯತೆ ಉಂಟು ಸೂರ್ಯ ಮಂಗಲ್ ಸೂರ್ಯ ಸೂರ್ಯ ಚಂದ್ರ ಒಟ್ಟಿಗೆ ಮ ಮೀನದಲ್ಲಿದ್ದಾರೆ ಆದರೆ ಸೂರ್ಯ ಒಂದೇ ತಿಂಗಳು ಒಂದೇ ತಿಂಗಳು ಆಮೇಲೆ ಏಪ್ರಿಲ್ ಹದಿನಾರ ನಂತರ ಅಂದರೆ ಮೋಸ್ಟ್ಲಿ ಕರೋನಾ ಏಪ್ರಿಲ್ ಹದಿನಾಲ್ಕು ಹದಿನೈದರವರೆಗೆ ಇರ್ತದೆ ಆಮೇಲೆ ಡಿಕೆ ಆಗ್ತದೆ ಮೇಷಕ್ಕೆ ಹೋಗ್ತಾನೆ ಹುಚ್ಚನಾಗ್ತಾನೆ ಸೂರ್ಯ ಹುಚ್ಚನಾಗುವಾಗ ಅದೇನೂ ಇರುವುದಿಲ್ಲ ಅಂಥೇಳಿ ಯಾಕಂದರೆ ಅವನ ಪ್ರಖರ ಅವನ ಬೆಂಕಿಯ ಪ್ರಖರದಿಂದಾಗಿ ಕೊರೋನಾ ಸಾಯಬಹುದು ಅಂತ ನಮ್ಮ ಒಂದು ಊಹೆ ಆಯಿತಾ ಹಾಗೆ ರಾಹು ಲಾಭದಲ್ಲಿದ್ದಾನೆ ಸ್ವಾಮಿ ಇವರಿಗೆ ಸಿಂಹರಾಶಿಯವರು ಲಾಟ್ರಿ ತಗೊಳ್ಬೋದು ಅಥವಾ ಸಿಂಹರಾಶಿಯವರು ಕುದುರೆ ರೇಸಿಗೆ ಹಣ ಹಾಕ್ಬೋದು ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ಫಾರಿನ್ ಕರೆನ್ಸಿ ಇವರಿಗೆ ಬರುವಂಥ ಸಾಧ್ಯತೆ ಉಂಟು ರಾವಿನ ಪಂಚಮ ದೃಷ್ಟಿ ಬುಧನ ಮೇಲೆ ಬಿಡುವುದರಿಂದ ಬುಧ ಸಪ್ತಮ ಸ್ಥಾನ ಆದ್ದರಿಂದ ಇವರ ಸ್ಪೌಸು ಫಾರಿನ್ ಕರೆನ್ಸಿಯಲ್ಲಿ ಆಟ ಆಡ್ತಾ ಇರ್ತಾರೆ ರಾಹು ಒಂಬತ್ತನೇ ದೃಷ್ಟಿ ತುಲಾರಾಶಿ ಮೇಲೆ ಬಿಡುವುದರಿಂದ ಅದು ಕಮ್ಯುನಿಕೇಷನ್ ಹೌಸ್ ಆದ್ದರಿಂದ ಮೀಡಿಯಾ ಪರ್ಸನಾಲಿಟಿಗೆ ಪೇಪರ್ ಜನಗಳಿಗೆ ಅಂದರೆ ಮೀಡಿಯಾ ಪರ್ಸನಾಲಿಟಿ ಎಲ್ಲರಿಗೂ ಆ್ಯಂಕರ್ಸು ಟಿ ವಿ ಆ್ಯಂಕರ್ಸ್ ಅವರಿಗೂ ಎಲ್ಲ ಭಾಳ ಒಳ್ಳೆಯ ಸಮಯ ಇದು ಅದರಿಂದ ಗುರುವಿನ ಪಂಚಮ ದೃಷ್ಟಿ ನಿಮಗೆ ಮೇಷದ ಮೇಲೆ ಬೀಳೋದ್ರಿಂದ ಮೇಷ ರಾಶಿ ನಿಮಗೆ ಸಿಂಹ ಒಂಬ ಭಾಗ್ಯದ ರಾಶಿ ಆದ್ದರಿಂದ ನಿಮಗೆ ಭಾಳ ಒಳ್ಳೆಯದುಂಟು ಗುರುವಿನ ಆಶೀರ್ವಾದ ಉಂಟು ಗುರುವಿನ ನೇರ ದೃಷ್ಟಿ ಕ ವ್ಯಯಸ್ಥಾನದ ಮೇಲೆ ಇರೋದನ್ನು ನೀವು ಧಾರ್ಮಿಕ ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ತೀರಿ ಆಮೇಲೆ ಗುರುವಿನ ಒಂಬತ್ತನೇ ದೃಷ್ಟಿ ತುಲಾರಾಶಿ ಮೇಲೆ ಬಿಡುವುದರಿಂದ ತುಲಾರಾಶಿ ನಿಮ್ಮದ ಮೂರನೇ ಕಮ್ಯುನಿಕೇಷನ್ ಅದರಿಂದ ನಿಮ್ಮ ಟಿ ವಿ ಮೀಡಿಯಾ ಪರ್ಸನಾಲಿಟಿಗಳಿಗೆ ನಿಮಗೆ ಭಾಳ ಒಳ್ಳೆಯದುಂಟು ಇನ್ನು ಶನಿಯ ಮೂರನೇ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನದ ಮೇಲೆ ಬಿಡುವುದರಿಂದ ಸ್ವಲ್ಪ ಮಟ್ಟಿಗೆ ತಂದೆಗೂ ನಿಮಗೂ ಕಿರಿಕಿರಿ ಉಂಟು ಬಾಸಿಗೂ ನಿಮಗೂ ಕಿರಿಕಿರಿ ಉಂಟು ಆಮೇಲೆ ಗೌರ್ಮೆಂಟ್ಗೂ ನಿಮಗೂ ಕಿರುಕಿರಿ ಉಂಟು ಆಮೇಲೆ ಒಂದು ತಿಂಗಳಾದ ಮೇಲೆ ಅದೆಲ್ಲ ಹೊರಟೋಗ್ತದೆ ಶನಿಯ ನೇರ ದೃಷ್ಟಿ ನಿಮ್ಮ ವೇಸ್ತಾನದ ಮೇಲೆ ಬೀಳೋದ್ರಿಂದ ನಿಮಗೆ ಖರ್ಚು ಜಾಸ್ತಿ ವೆಚ್ಚ ಜಾಸ್ತಿ ಶನಿಯ ಒಂಬತ್ತನೇ ದೃಷ್ಟಿ ಹತ್ತನೇ ದೃಷ್ಟಿ ನಿಮ್ಮ ತುಲಾ ರಾಶಿ ಮೇಲೆ ಬಿಡೋದ್ರಿಂದ ನಿಮ್ಮ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೆಪ್ ಬ್ಯಾಕ್ ಆಗ್ತದೆ ಇದಿಷ್ಟೋ ಯುಗಾದಿಯ ಪ್ರೊಡಕ್ಷನ್ ಫಾರ್ ಸಿಂಹ ರಾಶಿ ಪೀಪಲ್ ಆಯಿತಾ ಇದಿಷ್ಟನ್ನು ಹೇಳಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ನನ್ನ ಮೊಬೈಲನ್ನು ನೋಟ್ ಮಾಡಿಕೊಳ್ಳಿ ನಿಮಗೆಲ್ಲ ಶುಭವಾಗಲಿ ವಿದ್ಯ ದಿವಾ ದೀಪಾವಳಿ ಸಾರಿ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಅದು ಚಂದ್ರಮಾನ ಯುಗಾದಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ